ಹೈದರಾಬಾದ್ ಕರ್ನಾಟಕಕ್ಕೆ ತನ್ನದೇ ಆದ ಐತಿಹಾಸಿಕ, ಸಾಹಿತ್ಯಿಕ, ಭೌಗೋಳಿಕ ಮತ್ತು ರಾಜಕೀಯ ಹಿನ್ನೆಲೆ ಇದೆ. ಶ್ರೀಮಂತ ಖನಿಜ ಸಂಪತ್ತುಗಳಿಂದ, ಫಲವತ್ತಾದ ಭೂಮಿಗುಣದಿಂದ, ಕೃಷ್ಣ ತುಂಗಾ ಹಿರಿಯ ನದಿಗಳಿಂದ, ಕೈಗಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳಿಂದ, ಫಲವತ್ತಾದ ಭೂಮಿಗುಣದಿಂದ, ಹೀಗೆ ಒಳ್ಳೆಯ ಭೌಗೋಳಿಕ ಹಿನ್ನೆಲೆಯನ್ನು ಹೊಂದಿದೆ. ಹೊಟ್ಟೆ ಹೊರೆದುಕೊಳ್ಳಲು ತಮ್ಮೂರು ಬಿಟ್ಟು ಪೂನಾ, ಬೆಂಗಳೂರು, ಗೋವಾ, ಮುಂಬೈಯಂತಹ ಪಟ್ಟಣದ ಕಡೆ ವಲಸೆ ಹೋಗಿ ಬದುಕುವುದು ಸಾಮಾನ್ಯವಾಗಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಎಂದೋ ಶೈಕ್ಷಣಿಕ ವಿಕಾಸದ ತುಟ್ಟ ತುದಿಯಲ್ಲಿರಬೇಕಿತ್ತು. ಏಕೆಂದರೆ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಕೃತಿ ಇಲ್ಲಿಯೇ ರಚನೆಯಾಗಿದೆ. ಇಲ್ಲಿನ ಶಿಕ್ಷಣ ಕ್ಷೇತ್ರ ಇನ್ನೂ ಜಾಗೃತಾವಸ್ಥೆಯಲ್ಲಿ ಇರಬೇಕಿತ್ತು. ಶೈಕ್ಷಣಿಕ ಬರಡುತನ, ಅಜ್ಞಾನ ಇವೆಲ್ಲವುಗಳಿಂದ ಮೇಲೆತ್ತಿ ಶಿಕ್ಷಣದ ನಂದನವನವನ್ನಾಗಿಸುವ, ಜ್ಞಾನ ದೀವಿಗೆಯನ್ನು ಹೊತ್ತಿಸುವ ವ್ಯಕ್ತಿಯೊಬ್ಬನ ಅವಶ್ಯಕತೆ ಅಂದು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ತುಂಬಾ ಅವಶ್ಯಕವಾಗಿತ್ತು. ಅಂಥ ಶಿಕ್ಷಣ ಪ್ರೇಮಿಯೊಬ್ಬನ ಬರುವಿಕೆಯನ್ನೇ ಜನ ಎದುರು ನೋಡುತ್ತಿರುವಾಗ ಮಹದೇವಪ್ಪ ರಾಂಪುರೆ ಅವರ ಆಗಮನ ಈ ಕೊರತೆಯನ್ನು ತುಂಬುತ್ತದೆ. ರಾಂಪುರೆಯವರು ಜನಿಸಿದ್ದು ಸೋಲಾಪುರದ ಕುಂಬಾರಿ ಎನ್ನುವ ಚಿಕ್ಕ ಹಳ್ಳಿಯಲ್ಲಿ. ಶ್ರಾವಣ ಮಾಸದ ಪೌರ್ಣಮಿಯ ಶುಭ ದಿನಾಂಕ 1/8/1922 ಮಹದೇವಪ್ಪನವರು ಯಶವಂತಪ್ಪ ಮತ್ತು ಗುರುದೇವಿಯವರಿಗೆ ಜ್ಯೇಷ್ಠ ಪುತ್ರರಾಗಿ ಜನಿಸಿರುತ್ತಾರೆ. ರಾಂಪುರೆ ಮನೆತನದ ಮೊದಲ ಮಗನಾಗಿ ಎಲ್ಲರ ಅಕ್ಕರೆಗೆ ಪಾತ್ರರಾಗುತ್ತಾರೆ. ತಮ್ಮ ಮಗ ಮಹಿಮಾತೀತನಾಗಿ ಬೆಳೆಯಲೆಂದು ಬಯಸಿ ಮುದ್ದಿನ ಮಗನಿಗೆ ಮಹದೇವಪ್ಪ ಎಂದು ಹೆಸರಿಡುತ್ತಾರೆ. ಮಹದೇವಪ್ಪನವರು ತಾಯಿಯ ಉದರದಲ್ಲಿರುವಾಗಲೇ ಜ್ಯೋತಿಷಿಯೊಬ್ಬ ಗುರುದೇವಿ ತಾಯಿಯನ್ನು ಕುರಿತು, ನಿನಗೆ ಹುಟ್ಟುವ ಮಗು ಗಂಡಾದರೆ ರಾಜಕೀಯ ತುಟ್ಟ ತುದಿಗೆ ಏರುತ್ತಾನೆ, ಹೆಣ್ಣಾದರೆ ಒಳ್ಳೆಯ ಗೃಹಿಣಿಯಾಗುತ್ತಾಳೆ ಎಂದು ಹೇಳಿದ ನುಡಿ ಫಲಿಸುವ ಲಕ್ಷಣದಂತೆ ತೋರತೊಡಗುತ್ತದೆ. ಹೈಸ್ಕೂಲ್ ಅಭ್ಯಾಸ ಭರಾಟೆಯಲ್ಲಿರುವಾಗಲೇ ದೇಶದ ಸ್ವಾತಂತ್ರ್ಯ ಸಮರ ಇವರನ್ನು ಕರೆಯುತ್ತದೆ. ಅಂದು ಎಲ್ಲೆಡೆ ನಡೆದ ಬ್ರಿಟಿಷರ ದಬ್ಬಾಳಿಕೆ ಮಹದೇವಪ್ಪನವರ ಮನಸ್ಸನ್ನು ಕಲಕುತ್ತದೆ. ದೇಶದ ನೇತಾರರು ನಡೆಸುತ್ತಿರುವ ಹೋರಾಟ ಮಹದೇವಪ್ಪನವರನ್ನು ಪ್ರಚೋದಿಸುತ್ತದೆ. ಕೊಲ್ಲಾಪುರದಲ್ಲಿ 2 ವರ್ಷ ಅಭ್ಯಾಸಕ್ಕೆಂದು ಇಡುತ್ತಾರೆ. ಆದರೆ ಮಹದೇವಪ್ಪನವರು ಮನೆಯವರ ಆಸೆ ಪೂರೈಸದೆ ನಿರಾಸೆ ಮಾಡುತ್ತಾರೆ. ಪದವೀಧರರಾಗುವುದಂತಿರಲಿ, 10ನೇ ತರಗತಿಯನ್ನು ಪೂರ್ಣಗೊಳಿಸದೆ ಮನೆಯವರ ನಿರೀಕ್ಷೆಯನ್ನು ಹುಸಿಗೊಳಿಸುತ್ತಾರೆ. ಅವರ ತಾತ ಅವ್ರ ತಂದೆ ಪತ್ರ ಬರೀತಿದ್ರು, ನೀನು ಓದ್ತಾ ಇಲ್ಲ, ನೀವು ನೀನು ವಿದ್ಯಾಭ್ಯಾಸ ಕಡೆ ಗಮನ ಇಲ್ಲ, ನಾವು ನಿನಗೇನಾದರೂ ಒಂದು ಚಿಕ್ಕಂದಿನಲ್ಲಿ ನಿನ್ನ ಚಟುವಟಿಕೆ ನೋಡಿ ನಾವು ಭಾಳ ಆಸೆ ಪಟ್ಟಿದ್ದೀವಿ, ನಿಂಗೆ ಬ್ಯಾರಿಸ್ಟರ್ ಮಾಡೋ ಕನಸಿತ್ತು ನಮಗೆ, ಕನಿಷ್ಠ ಪಕ್ಷ ಒಬ್ಬ ವಕೀಲನಾದರೂ ಮಾಡಬೇಕು, ಒಬ್ಬ ನ್ಯಾಯವಾದಿಯರೇ ಮಾಡಬೇಕಂತ ನಮಗೆ ಕನಸಿತ್ತು ಅಂತೇಳಿ ಆಗಾಗ ಪತ್ರ ಬರೀತಿದ್ರಂತ. ಅದಕ್ಕೆ ಅವರು ಒಂದು ಸಲ ಪತ್ರ ಬರೆದರು, ನೋಡಿ ಅಪ್ಪಾಜಿ ನೀವೇನು ಕನಸು ಕಾಣ್ತಾ ಇದ್ದೀರಿ, ಒಂದು ದಿವಸ ನಾ ಇಂಥ ಒಂದು ಸ್ಥಾನದಾಗಿ ಬೆಳಿತೀನಿ ಅಂತಂದರೆ ನೀವು ಮೇಲುಗಡೆ ನೋಡಿದ್ರೆ ನಿಮ್ಮ ಮೇಲಿನ ತಲೆ ಮೇಲಿನ ರುಮಾಲ ಬೀಳಬೇಕು, ಆ ಮಟ್ಟಕ್ಕೆ ನಾ ಬೆಳಿತೀನಿ ಅಂತ ಹೇಳಿದ್ರಂತೆ. ಅದನ್ನು ಸಾಕ್ಷಾತ್ಕರಿಸಿ ತೋರಿಸಿದ್ರು, ಅದನ್ನು ಸಾಧನೆ ಮಾಡಿ ತೋರಿಸಿದ್ರು. ಕೊಲ್ಲಾಪುರ ಇವರ ಶಿಕ್ಷಣದ ಕೊನೆಯ ಸ್ಥಳವಾಗುತ್ತದೆ. ಅವರು ಮುಂದೇನಾಗಬೇಕೆಂಬುದನ್ನು ಭವಿಷ್ಯ ನಿರ್ಧರಿಸುತ್ತದೆ. ಪದವೀಧರನಾಗದಿದ್ದರೂ ಪದವೀಧರರನ್ನು ನಿರ್ಮಿಸುವಂತಹ ಅವರ ವ್ಯಕ್ತಿತ್ವ ಅರಳಲನುವಾಗುತ್ತದೆ. ಶಿಕ್ಷಣಕ್ಕೆ ತಿಲಾಂಜಲಿ ಇಟ್ಟು ದೇಶ ಪ್ರೇಮದ ಹುಚ್ಚು ಹಿಡಿದು ಅಲೆಯುತ್ತಿರುವಾಗಲೇ ರಾಡಿಕಲ್ ಡೆಮಾಕ್ರೆಟಿಕ್ ಪಕ್ಷದ ಎಂಎನ್ ರಾಯ್ ಅವರ ವಿಚಾರಗಳು ಮಹದೇವಪ್ಪನವರ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತದೆ. ಅವರ ಸಿದ್ಧಾಂತಗಳಿಗೆ ಮನಸೋಲುತ್ತಾರೆ, ತಮ್ಮನ್ನೇ ತಾವು ಅವರಿಗೆ ಅರ್ಪಿಸಿಕೊಳ್ಳುತ್ತಾರೆ. ಎಂಎನ್ ರಾಯ್ ರಾಜಕೀಯ ಗುರುವಾಗಿ ಮಹದೇವಪ್ಪನವರ ಜೀವನದಲ್ಲಿ ಪ್ರವೇಶಿಸುತ್ತಾರೆ. ಬ್ರಿಟಿಷ್ ಸರ್ಕಾರಕ್ಕೆ ಇದು ತಿಳಿದೆ ಇವರನ್ನು ಬಂಧಿಸಲು 1942 ವಾರೆಂಟ್ ಹೊರಡಿಸುತ್ತದೆ. ನಮ್ಮ ತಂದೆಯವ್ರ ಬಗ್ಗೆ ನನಗೆ ಹೇಳ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಬ್ರಿಟಿಷರು ರೂಲಲ್ಲಿ ಇತ್ತು ಅದು ಕೊಲ್ಲಾಪುರ, ಅವರಿಗೆ ಫ್ರೀಡಮ್ ಮೂವ್ಮೆಂಟ್ ಆಕ್ಟಿವಿಟಿ ಬಗ್ಗೆ ವಾರಂಟ್ ಇಶ್ಯೂ ಮಾಡಿದರು. ಮಾದಪ್ಪನವರು ರಾಜಕೀಯದಲ್ಲಿ ಇದ್ದರೂ ಅವರು ವಿಶೇಷ ಗಮನ ಅಂತಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚು. ಅದನ್ನು ಸಂಸ್ಥೆ ಇನ್ನೂ ಬೆಳೆದು ಇಲ್ಲೂ ಮುಂದೆ ಹೆಜ್ಜೆ ಇಡ್ತಾ ಇದೆ. ಅದಕ್ಕೆ ಕಾರಣ ರಾಮ್ಪುರಿಯವರ ತ್ಯಾಗ, ಅವರ ತಪ,
ಆಗ ಪರಿಸ್ಥಿತಿ ಇನ್ನೂ ಭೀಕರವಾಗುತ್ತದೆ ಎಂದು ಭಾವಿಸಿ ಗುಪ್ತ ಸ್ಥಳದಲ್ಲಿದ್ದು ಕಾರ್ಯ ನಡೆಸುತ್ತಾರೆ. ಬ್ರಿಟಿಷ್ ಸರ್ಕಾರಕ್ಕೆ ಅವರು ಎಂತಹ ಸಿಂಹಸ್ವಪ್ನರಾಗಿದ್ದರೆನ್ನುವುದು ಅರಹುತ್ತದೆ. ಮಹದೇವಪ್ಪ ರಾಂಪುರೆ ಅವರದು 4 ಅಡಿ 9 ಅಂಗುಲ ಎತ್ತರದ ಗಿಡ್ಡ ಶರೀರ, ಪುಟ್ಟ ದೇಹ, ನಸುಗಪ್ಪು ವರ್ಣ, ವಿಶಾಲ ಕಣ್ಣು, ಹಸನ್ಮುಖ ವದನ, ಸದಾ ಶುಭ್ರವಸ್ತ್ರಧಾರಿ, ಬಿಳಿಯ ಖಾದಿ ಶರ್ಟು, ಪಂಚೆ, ತಲೆಯ ಮೇಲೆ ಟೊಪ್ಪಿಗೆ, ಆಗಾಗ ಜಾಕೆಟ್, ಕಾಲಲ್ಲಿ ಬೂಟು ಧರಿಸಿ ನೋಡಿದಾಕ್ಷಣ ಎಂಥವರನ್ನು ಆಕರ್ಷಿಸುವ ವ್ಯಕ್ತಿತ್ವ. ರಾಂಪುರೆಯವರು ಪರಿಪೂರ್ಣ ಕುಟುಂಬಿಗಳು. ಇವರಿಗೆ 8 ಜನ ಮಕ್ಕಳು. ಮಹದೇವಪ್ಪನವರು ಹಲವು ಜನ ಹಿರಿಯರ ಜೊತೆಗೂಡಿ ವಿಲೀನೀಕರಣ ಕಾರ್ಯದಲ್ಲಿ ಭಾಗಿಯಾಗುತ್ತಾರೆ. ಚಂದ್ರಶೇಖರ ಪಾಟೀಲ್ ಮಹಗಾವ್, ಸರ್ದಾರ್ ಶರಣಗೌಡ ಇನಾಂದಾರ್, ದೇವಳ ಗಾವಂಕರ್, ಕೋಳೂರು ಮಲ್ಲಪ್ಪ, ಜಗನ್ನಾಥರಾವ್ ಚಂದ್ರಕಿ, ಅಣ್ಣಾರಾವ ಗಣಮುಖಿ ಮುಂತಾದ ಹೋರಾಟಗಾರರು ಇದರಲ್ಲಿ ಪ್ರವೇಶಿಸುತ್ತಾರೆ. ಹೋರಾಟದ ಪ್ರತಿಫಲವಾಗಿ 17 ಸೆಪ್ಟೆಂಬರ್ 1948 ರಜಾಕಾರದಿಂದ ಹೈದರಾಬಾದ್ ಕರ್ನಾಟಕ ಪ್ರದೇಶ ಸಂಪೂರ್ಣವಾಗಿ ಮುಕ್ತವಾಗುತ್ತದೆ. ಮಹದೇವಪ್ಪ ರಾಂಪುರೆಯವರ ದೂರದೃಷ್ಟಿ ಮತ್ತು ಅವರ ಮುಂದಾಲೋಚನೆಯ ಸಂಕೇತವಾಗಿ ಇವತ್ತು ಗುಲ್ಬರ್ಗ ಇಡೀ ಭಾರತದಲ್ಲಿ ಎಲ್ಲರೂ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರು ಪತ್ರಕರ್ತರ ಬಗ್ಗೆ ಎಷ್ಟು ಒಳ್ಳೆಯ ಅಭಿಪ್ರಾಯ ಇತ್ತು ಅಂದರೆ, ನೀವು ಈ ಭಾಗದ ಅಭಿವೃದ್ಧಿಗೆ ನಿಮ್ಮಿಂದನೇ ಸಾಧ್ಯ, ನೀವೇ ನಮಗೆ ಸಹಾಯ ಸಹಕಾರಗಳನ್ನು ಮಾಡಬೇಕು, ನೀವೇ ನಮಗೆ ಯೋಜನೆಗಳನ್ನು ಕೊಡಬೇಕು, ನೀವೇ ನಮಗೆ ಯೋಚನೆಗಳನ್ನು ಕೊಡಬೇಕು, ನಾವು ಹೇಗೆ ಸಂಸ್ಥೆ ಬೆಳೆಸಬೇಕು ಅನ್ನುವಂಥ ವಿಚಾರವನ್ನು ಕೂಡ ಸಣ್ಣವರಿರಲಿ ದೊಡ್ಡವರಲ್ಲಿ ಪತ್ರಕರ್ತರ ಜೊತೆ ಅವರು ತಮ್ಮ ವಿಚಾರವನ್ನು ಹಂಚ್ಕೋತಿದ್ದರು. ಅಂಥ ಒಬ್ಬ ನಿರಾಳ ಅಗ್ದಿ ಸಾಮೂಹಿಕ ಪ್ರಜ್ಞೆಯ ಒಬ್ಬ ವ್ಯಕ್ತಿ ಈ ಸಂಸ್ಥೆಯನ್ನು ಬೆಳೆಸಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಅದರಡಿಯಲ್ಲಿ 4 ಸಹೋದರಿ ಸಂಸ್ಥೆಗಳನ್ನು ಪ್ರಾರಂಭಿಸಿ ದಿಗ್ವಿಜಯ ಸಾಧಿಸುತ್ತಾರೆ. ಕಲಬುರಗಿಯಲ್ಲಿ ಇಂಜಿನಿಯರಿಂಗ್, ಕಾನೂನು ಮಹಾವಿದ್ಯಾಲಯ ಮತ್ತು ವಸತಿ ಗೃಹ, ಬೀದರಿನಲ್ಲೊಂದು ಪದವಿ ಮಹಾವಿದ್ಯಾಲಯ ಹೀಗೆ ತಲೆ ಎತ್ತುತ್ತವೆ. ಜನತೆಯ ಮತದ ಋಣವನ್ನು ತೀರಿಸಿದ ತೃಪ್ತಿ ರಾಂಪುರೆಯವರು ತಾಳುತ್ತಾರೆ. ದಿವಸ ಎಲ್ಲ ರಾಂಪುರೆಯವರು ಆಗಿನ ಬೀದರ್ದು ಎಲ್ಲ ಭಾಗದ ಜನತೆ ಫಂಡ್ ಕಲೆಕ್ಷನ್ ಮಾಡಲಿಕ್ಕೆ ಹೊರಟಿದ್ದರು. ದಾರಿಯಲ್ಲಿ ಉದ್ದಕ್ಕೆ ಆವಾಗಿನ ಕಾಲಕ್ಕೆ ಇದು ಒಂದು 2-3 ಕಾರ್ ತಗೊಂಡು ಹೋಗ್ತಾಯಿದ್ರು. ದಾರಿಯಲ್ಲಿ ಇಲ್ಲಿ ಒಪ್ಪನೇರಕ್ಕೆ ಸುಮ್ಮನೆ ಒಂದು ತಮ್ಮ ಕಾರ್ ನಿಲ್ಲಿಸಿ ಅವರೇನೋ ಇದಕ್ಕೆ ಹೋಗಿದ್ರು. ರೋಡ್ ಸೈಡು ನಿಂತು ನೋಡಬೇಕಾದ್ರೆ ಒಬ್ಬ ಕುರುಬ ಮನುಷ್ಯ, ಎಲ್ಲರಿ ಎಲ್ಲಿ ನಡೆದಿರಿ ಎಲ್ಲರೂ ಕೂಡಿ, ಹಾಗೆ ಈಗ ಏನು ಲಗ್ನ ಇದೆಯೋ ಮುಂಜಿ ಇದೆಯೋ ಅಂತ. ಅವನು ಇಲ್ಲ, ಈ ಥರ ಒಂದು ಶಿಕ್ಷಣ ಸಂಸ್ಥೆ ತೆಗಿಬೇಕಂತ ಆ ಹಣ ನಾವು ಉನ್ನತ ಕಲೆಕ್ಷನ್ ಮಾಡೋಕ್ಕೆ ಹೊರಟಿದ್ದೀವಿ ಅಂತ. ಅವನು ತಕ್ಷಣ ಜೇಬಿನಿಂದ 1 ರೂಪಾಯಿ ತೆಗೆದು, ಈಗ ತಗೋರಿ ನನ್ನ ಪಾಲಿನ ಶೇರು, ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕುಡಿಯನ್ನು ತಮ್ಮ ಲೋಕಸಭಾ ಸದಸ್ಯತ್ವದ ಈ ಅವಧಿಯಲ್ಲಿ ಇನ್ನಷ್ಟು ವಿಸ್ತರಿಸುತ್ತಾರೆ. ಹಲವು ಅನುಭವಗಳನ್ನು ಮೈಗೂಡಿಸಿಕೊಂಡು ಸಂಸ್ಥೆ ಪಕ್ವವಾಗಿ ಬೆಳೆಯುವಂತೆ ಶ್ರಮಿಸುತ್ತಾರೆ. ಸುರಪುರದಲ್ಲೊಂದು ಮಹಾವಿದ್ಯಾಲಯ, ಕಲಬುರಗಿಯಲ್ಲೊಂದು ವಸತಿ ಗೃಹ, ಬೆಂಗಳೂರಿನಲ್ಲಿ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರಾರಂಭಿಸುವುದರ ಜೊತೆಗೆ ಇದನ್ನು ರಾಜ್ಯ ಮಟ್ಟದ ಪ್ರತಿಷ್ಠಿತ ಸಂಸ್ಥೆಯಾಗುವಂತೆ ರಾಂಪುರೆಯವರು ಶ್ರಮಿಸುತ್ತಾರೆ. 15 ಅಕ್ಟೋಬರ್ 1958 ಶುಭ ದಿನದಂದು ಚೊಚ್ಚಲು ಸಂಸ್ಥೆಯ ಅಡಿಗಲ್ಲು ಸಮಾರಂಭ ನೆರವೇರುತ್ತದೆ. ಮಹಾವಿದ್ಯಾಲಯದ ಶಂಕುಸ್ಥಾಪನೆ ನೆರವೇರಿಸುತ್ತಾ ಅಂದಿನ ಉಪರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣರವರು ತಮ್ಮ ಸಂತಸವನ್ನು ಹೀಗೆ ವ್ಯಕ್ತಪಡಿಸುತ್ತಾರೆ. ಐ ಆಮ್ ವೆರಿ ಹ್ಯಾಪಿ ಟು ಲರ್ನ್ ದಟ್ ದಿಸ್ ಕಾಲೇಜ್ ಈಸ್ ನಾಟ್ ಅ ಗಿಫ್ಟ್ ಫ್ರಮ್ ದ ಅಬೌವ್ ಬಟ್ ಇಟ್ ಈಸ್ ಅ ಗ್ರೋತ್ ಫ್ರಮ್ ಬಿಲೋ ಎಂದು ನುಡಿದ ಮಾತು ಸಂಸ್ಥೆಯ ಇತಿಹಾಸದಲ್ಲಿ ದಾಖಲೆಯಾಗಿ ಉಳಿದಿದೆ. ಜನವಾಣಿ ಬೇರು, ಕವಿವಾಣಿ ಹೂ ಎನ್ನುವಂತೆ ಶ್ರೀ ಸಾಮಾನ್ಯನ ರಕ್ಷೆ ಹೊತ್ತು ಶ್ರಮದ ಸಂಕೇತವಾಗಿ ಸೃಷ್ಟಿಯಾದ ಚೊಚ್ಚಲ ಸಂಸ್ಥೆ ಒಳ್ಳೆಯ ಹೆಸರು ತರುತ್ತದೆ. ಮುಂದೊಮ್ಮೆ ಇದು ರಾಷ್ಟ್ರಮಟ್ಟದ ಖ್ಯಾತಿ ಪಡೆಯುತ್ತದೆ ಎಂದು ಆಗ ಯಾರೂ ಊಹಿಸಿರಲಿಲ್ಲ. ಎಷ್ಟು ಕಷ್ಟಪಟ್ಟು ಕಟ್ಟಿರಬಹುದಪ್ಪ ಈ ಸಂಸ್ಥೆ. ಈಗಿನ ಎಲ್ಲ ಸವಲತ್ತುಗಳನ್ನು ಇಟ್ಕೊಂಡು ಕೆಲಸಗಳು ಮಾಡೋದು ಭಾಳ ಸುಲಭವ ಅಂತ ಕಾಣುತ್ತೆ. ಆವಾಗಿನ ವೇಳೆಯಲ್ಲಿ ಯಾವಾಗ ಹಣದ ಕೊರತೆ,
ಇಲ್ಲಿ ವಿದ್ಯಾ ಸಂಸ್ಥೆಗಳು ಕಟ್ಟಿದರೆ ಅಲ್ಲಿ ಪಾಠ ತಗೊಳ್ಳೋಕ್ಕೆ ಹೇಳುವುದಕ್ಕೆ ಸ್ಟಾಫ್ ಸಿಗದೆ ದೊಡ್ಡ ಕೊರತೆ ಇಂಥದೆಲ್ಲ ಇಟ್ಕೊಂಡು 1958ರಲ್ಲಿ ಅದರಲ್ಲಿ ನಮ್ಮ ಭಾಗದ ಜನರದು ಇಂಜಿನಿಯರಿಂಗು ಮೆಡಿಕಲ್ ಅನ್ನೋದು ಹೆಸರು ಸಹ ಕೇಳಿರಲಿಲ್ಲ. ಅಂಥ ವೇಳೆಯಲ್ಲಿ ಇವರೆಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಈ ನಮ್ಮ ಭಾಗದ ಆಲ್ರೌಂಡ್ ಡೆವಲಪ್ಮೆಂಟ್ ಟೇಕ್ ಇಟ್ ಎಜುಕೇಷನಲಿ ಎಕನಾಮಿಕಲಿ ಸೋಷಲಿ ಆ್ಯಂಡ್ ಕಲ್ಚರಲಿ ದಿ ಪೀಪಲ್ ಆಫ್ ದಿಸ್ ರೀಜನ್ ಈ ಭಾಗದ ಎಲ್ಲ ಜನತೆ ಪ್ರತಿ ಒಬ್ಬ ಮನುಷ್ಯನಿಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿನ ವತಿಯಿಂದ ಒಂದಿಲ್ಲ ಒಂದು ಕಾರಣದಿಂದ ಅವರಿಗೆ ಫಲ ಸಿಕ್ಕಿದೆ ಅಂತ ನನ್ನ ಅನಿಸಿಕೆ. ಸ್ವಾತಂತ್ರ್ಯ ಸಂಗ್ರಾಮದ ಧೀರ ಯೋಧರಾಗಿ, ರಜಾಕಾರರಿಗೆ ಸಿಂಹ ಸ್ವಪ್ನರಾಗಿ, ಕರ್ನಾಟಕ ಏಕೀಕರಣ ನೇತಾರರಾಗಿ, ಶಿಕ್ಷಣ ಶಿಲ್ಪಿಯಾಗಿ, ಸೋಲರಿಯದ ರಾಜಕಾರಣಿಯಾಗಿ, ಸ್ನೇಹ ಜೀವಿಗಳಾಗಿ ಹೈದರಾಬಾದ್ ಕರ್ನಾಟಕ ಮತ್ತು ವಿಶಾಲ ಕರ್ನಾಟಕದ ರಾಜಕೀಯ ಶೈಕ್ಷಣಿಕ ಇತಿಹಾಸದಲ್ಲಿ ರಾಮ್ಪುರೆಯವರ ಹೆಸರು ಚಿರಸ್ಥಾಯಿಯಾಗುಳಿಯುತ್ತದೆ. ದಿನಾಂಕ 6/2/1973 ನಸುಕಿನ ಜಾವದಲ್ಲಿ ಮೂರನೆಯ ಸಲ ಭೀಕರವಾಗಿ ಮೂಡಿದ ಹೃದಯ ಬೇನೆಯಿಂದ ರಾಮ್ಪುರೆಯವರು ನಿಧನರಾಗುತ್ತಾರೆ. ರಾಮ್ಪುರೆ ಎಂದಾಗ ಈ ಪ್ರದೇಶದ ಜನತೆಗೆ ಗಗನ ಕುಸುಮವಾಗಿದ್ದ ಶಿಕ್ಷಣವನ್ನು ಮನೆ ಬಾಗಿಲವರೆಗೂ ತಂದು ಮುಟ್ಟಿಸಿದ ಪುಣ್ಯ ಪುರುಷರಿವರು. ಅಭಿಮಾನದ ಸಂಸ್ಥೆ ಸ್ಥಾಪಿಸುವುದರ ಮೂಲಕ ಎಲ್ಲರ ಪ್ರೀತಿಗೆ ಪಾತ್ರರಾಗುತ್ತಾರೆ. ಜೊತೆಗೆ ರಾಮ್ಪುರೆ ಅಜರಾಮರರಾಗುತ್ತಾರೆ. ರಾಜಕೀಯ ರಂಗದಲ್ಲಿದ್ದು ರಾಜಕೀಯ ಮಾಡದೆ ಅದನ್ನು ಪವಿತ್ರ ಶಾಶ್ವತವಾದ ಶಿಕ್ಷಣ ಕ್ಷೇತ್ರಕ್ಕೆ ಬಳಸಿಕೊಂಡು ಹೆಗ್ಗಳಿಕೆ ಸಾಧಿಸುತ್ತಾರೆ. ಅಕ್ಷರ ಬಲ್ಲಿದವ ಎಲ್ಲೆಡೆ ಸಾಗುವನು, ಜ್ಞಾನಿಯಾದವ ಸರ್ವತ್ರ ಜಯಿಸುವನು. ಅಕ್ಷರ ಜ್ಞಾನ ಇಲ್ಲದವನು ಕುರಿಯಂತೆ ಹಳ್ಳಕ್ಕೆ ಬೀಳುವನು ನೋಡ ಮಸಣಸಿದ್ದಯ್ಯ.